ಆಶೀರ್ವಾದಿಸ್ಕೋದ. ನಗನಗದ ಎಲ್ಲ ಮುಂದೆನೂ ಹೇಳಿ ನಮ್ಮನೇಲಿ ಹೇಳ್ಕೊಟ್ಟು ದುಡ್ಡಿತ್ತು ಅಂತ ಹೇಳ್ದತ್ತ. ನಾಚಿಕೆ ಇಲ್ಲದ ವ್ಯಕ್ತಿ, ನಾನು ಹೋಗಿ ACP ದೂರು ಕೊಟ್ರೆ ಒಂದು ACP ಅವರು, ಇದೇ ಪೊಲೀಸ್ ACP ಅವರು ಕರೆಸ್ಕೊಂಡು ಅದನ್ನ ಸರಿಯಾಗಿ ವಿಚಾರಣೆ ಮಾಡಿದೀರಾ? ಆತ ನಿದ್ದೆ ಬರ್ತಾ ಇದ್ರೆ ನಿದ್ದೆ ಮರ ಮಲಗಿಸಿದ್ರು ಏನು ಇಲ್ಲ, ನಾನು ಅವತ್ತೇನು ಹೇಳಿದ್ರೆ ಹೌದಾ ಸರ್ ಹೌದಾ ಸರ್ ಅಂತ ಕಾಫಿ ತಿಂಡಿ ಕೊಟ್ಟು ಚೆನ್ನಾಗಿ ಆರೈಕೆ ಮಾಡಿ ಮನೆಗೆ ಕಳಿಸಿದ್ರು. ಯಾರಿಗೆ? ಶ್ರೀನಿವಾಸ್ ಗೌಡ್ರೆ. ಮಂತ್ರ ಪರೀಕ್ಷೆ ಮಾಡೋದಕ್ಕೆ ಏನು ಹೋಗಿದ್ದೆ? ಏನು ಏನಾಗಿತ್ತು ಪೊಲೀಸರಿಗೆ ಲೋಕಾಯುಕ್ತದವರಿಗೆ? ಅದೇ ಲೈಟ್ ಡಿಟೆಕ್ಟರ್ ಟೆಸ್ಟ್ ಅಂತಾರೆ, ಮಂಪುರ ಪರೀಕ್ಷೆ ಅಂತಾರೆ, ಪಾಲಿಗ್ರಾಫ್ ಅಂತಾರೆ, ಗೊತ್ತಿಲ್ವಾ ಇವರಿಗೆಲ್ಲಾನು? ಆ ಶ್ರೀನಿವಾಸ ಗೌಡನಿಗೆ ಮಂಪುರ ಪರೀಕ್ಷೆ ಮಾಡಿದ್ರೆ ಎಷ್ಟೊತ್ತಿಗೆ ಯಾರು ಅಶ್ವಥ್ ನಾರಾಯಣ, ಸಿಪಿ ಯೋಗೇಶ್ವರ ಇವರೆಲ್ಲ ಜೈಲಲ್ಲಿ ಇರ್ಬೇಕಾಗಿತ್ತು. ಎಂತೆಂತ ವರ್ತು ಪ್ರಕಾಶ್ ಅಂತ ಇನ್ನೊಬ್ಬ ಪರಮ ಪ್ರಚಂಡರಪ್ಪ ಕೋಲಾರದಿಂದ ಗೆದ್ದು ಬರ್ತಿರೋಂತ ದುಡ್ಡು ಹಂಚಿ ಹೆಂಡ ಕುಡಿಸಿ ಬಾರ್ ತಿನ್ಸೋ ಎಲ್ರಿಗೂ ಗೆಲ್ಲಿಸ್ತಾ ಬರ್ತಾ ಇದ್ದೀರಾ, ಯಾಕಿಂತ ತಪ್ಪು ಮಾಡ್ತೀರಾ? ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ. ಚಿನ್ನದ ನಾಡು ಇವತ್ತು ಕೋಲಾರ ಬೆಳೆದ್ರೆ, ಚಿಕ್ಕಬಳ್ಳಾಪುರ ಬೆಳೆದ್ರೆ ಬೆಂಗಳೂರಿನಲ್ಲಿ ನಾವು ತರಕಾರಿ ತಿಂತೀವಿ, ಏನೋ ಸೊಪ್ಪು ಸರಿ ತಿಂತೀವಿ, ಇಲ್ಲಾಂದ್ರೆ ಮಣ್ಣು ತಿಂತೀವಿ. ಆದ್ರೆ ನಿಮಗೆ ಬೆಂಗಳೂರಿನ ಕಕ್ಕಸ್ತೀರಾದ್ರೂ ಪರವಾಗಿಲ್ಲ, ಅದ್ರಲ್ಲಿ ಒಂದಷ್ಟು ಗೊಬ್ಬರ ಇರುತ್ತೆ, ಯಾವುದು ಭಾರ ಖನಿಜ ಧಾತುಗಳು, ಹೆವಿ ಮೆಟಲ್ಸ್. ನೀವು ತಿಂತಿರೋ ಇರುವ ಬಹುಶಃ ಬೆಳೆಯೋದನ್ನ ನಮ್ಗೇನೋ ಒಂದಷ್ಟು ರೈತರು ಹೇಳ್ತಾ ಇದ್ರು, ನಾವು ಬೆಳೆದದನ್ನ ತಿನ್ನಲ್ಲ. ದಾಳಿಂಬೆಗೆ ಅಷ್ಟು ಮದ್ದು ಹೊಡಿತೀವಿ, ದ್ರಾಕ್ಷಿಗೆ ಇಷ್ಟು ಮದ್ದು ಹೊಡಿತೀವಿ, ನಾವು ಅದನ್ನ ತಿನ್ನೋದಕ್ಕೆ ಮನ್ಸು ಬರಲ್ಲ ಅಂತ. ಹಾಗಾಗಿ ನೀವೇನಾದ್ರೂ ಇವತ್ತು ಕೋಲಾರದ ರೈತರು ಬಹುಶಃ ಕೃಷಿವನ್ನ ಬೆಳೆದು ಮಾತಾ ಇದ್ದೀರೋ ಅಂತ ನೀವು ತಿನ್ನದೆ ಅಂತ ಪರಿಸ್ಥಿತಿ ಬಂದಿದೆ. ಆದ್ರೆ ನನ್ನ ಮಗನು ಈ ಕೋಲಾರದ ಮೊಮ್ಮಗನೆ ಒಂದು ರೀತಿಯಲ್ಲಿ, ನಮ್ಮ ನನ್ನ ಹೆಂಡತಿಯ ತಾಯಿ ಇದೇ ಬಂಗಾರಪೇಟೆಯವರು. ಹಾಗಾಗಿ ನಾನು ನಿಮ್ಮ ಹಾಗೇನೆ ಪಕ್ಕ ನಿಮ್ಮ ಮಾಲೂರು ಪಕ್ಕದ ಆನೇಕಲ್ನವರು. ಹಾಗಾಗಿ ನಮಗ್ ಗೊತ್ತಿದೆ ಕೋಲಾರದ ರೈತರು ಎಷ್ಟು ಗಟ್ಟಿಗರು, ಕ್ವಿಂಟಾಲ್ ಗಟ್ಟಲೆ ಟನ್ ಗಟ್ಟಲೆ ತಗೊಂಡು ಹೋಗಿ ಸುರಿತಾರೆ ಬೇಕಾದ್ರೆ ಬೆಲೆ ಸಿಗ್ಲಿಲ್ಲ ಅಂದ್ರೆ. ಆದ್ರೆ ಹಾಗೆ ಬಂದು ಇನ್ನೊಂದ್ಸಲ ಉತ್ತು ಇನ್ನೊಂದು ಇಪ್ಪತ್ತು ಇನ್ನೊಂದು ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಕೈಗೆ ಫಸಲು ಬರುವಂತ ಇನ್ನೊಂದು ಯಾವ್ದೋ ಬೆಳೆ ಇಟ್ಟು ಬದುಕ್ತಿದ್ದಾರೆ, ಯಾವತ್ತು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ನಾಯಕ ಆಗೋದಿಕ್ಕೆ ಯಾವ ಲವಲೇಶದಷ್ಟು ಯೋಗ್ಯತೆ ಇಲ್ಲದ ನಿಜಾತಿ ನೀಚರನ್ನ ನಮ್ಮ ರಾಜಕೀಯ ನಾಯಕರು ಅಂತ ಆಯ್ಕೆ ಮಾಡ್ಕೊಳ್ತಿದ್ದೀರಲ್ಲ, ದಯವಿಟ್ಟು ತಪ್ಪು ಮಾಡ್ಬೇಡಿ. ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಮೊಮ್ಮಕ್ಕಳಿಗಾಗಿ ತಪ್ಪು ಮಾಡ್ಬೇಡಿ. ನ್ಯಾಯವಾಗಿ ನೋಡ್ಕೊಳ್ಳಿ, ಬನ್ನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬನ್ನಿ. ಇದು ಜನರ ದೇಣಿಗೆಯಲ್ಲಿ ಜನರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವಂತಹ ಪಕ್ಷ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ. ಅಮೆರಿಕದ್ದು ಯುರೋಪ್ ಇಂದು ದೇಶದ ಯಾವ ಮಟ್ಟದ ಶಾಲೆ ಇದೆಯೋ ಆ ಮಟ್ಟದ ಶಾಲೆ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಸಿಗಬೇಕು ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ. ಅದೇ ರೀತಿಯಲ್ಲಿ ಕೋಲಾರದಲ್ಲಿ, ಕೋಲಾರದ ಯೋಗ್ಯತೆಗೆ ಒಂದು ಮೆಡಿಕಲ್ ಕಾಲೇಜ್ ಇಲ್ಲರಪ್ಪ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರೋದು ಪ್ರೈವೇಟ್. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅವರ ಮಾಫಿಯಾದಿಂದಾಗಿ ಇವತ್ತಿಗೂ ಒಳ್ಳೆ ಸರ್ಕಾರಿ ಆಸ್ಪತ್ರೆ ಇಲ್ಲ. ನಿಮ್ಗೇನಾದ್ರೂ ದೊಡ್ಡ ರೋಗಗಳು ಬಂದ್ರೆ ಇಲ್ಲ ಜಯದೇವಗೆ ಹೋಗ್ಬೇಕು, ಇಲ್ಲ ಕಿದ್ವಾಯಿಗೆ ಹೋಗ್ಬೇಕು, ಇಲ್ಲ ವಿಕ್ಟೋರಿಯಾಗೆ ಹೋಗ್ಬೇಕು. ಯಾಕೆ? ಕೋಲಾರದಲ್ಲಿ ಇಂತ ಹಳೆಯ ಬಹಳ ದೊಡ್ಡದಾದ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ, ಇಲ್ಲಿ ತನಕ ನಿಮ್ಮ ಅವಿಭಜಿತ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿಕೊಳ್ಳುವಂತಹ ಯೋಗ್ಯತೆ ನೀವ? 13 ವಿಧಾನಸಭಾ ಕ್ಷೇತ್ರಗಳು ಇರುವಂತಹ ಚಿಕ್ಕಬಳ್ಳಾಪುರ ಕೋಲಾರ ಅವಿಭಜಿತ ಜಿಲ್ಲೆ ಇವತ್ತು ಅದೇನೋ ಚಿಕ್ಕಬಳ್ಳಾಪುರದಲ್ಲಿ ಒಂದು ಆಗ್ತಾ ಇದೆ, ಕೋಲಾರದಲ್ಲಿ ಇನ್ನೂ ಆಗಿಲ್ಲ ಅಲ್ವಾ? ಆಗಿಲ್ಲ. ಹಾಗಾಗಿ ಒಳ್ಳೆ ಪ್ರತಿ ಜಿಲ್ಲೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ಗಾಗಿ, ಪ್ರತಿ ತಾಲೂಕಿನಲ್ಲೊಂದು ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆಗಾಗಿ, ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಪ್ಗ್ರೇಡೆಡ್ ಪ್ರೈಮರಿ ಹೆಲ್ತ್ ಸೆಂಟರ್ ಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ. ಇವತ್ತು PhD ಮಾಡಿರೋರು, PSC ಮಾಡಿರೋರು, MSC ಮಾಡಿರೋರು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾ ಇದ್ದಾರೆ. ಕೇಳಿ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಗೆ ಏನಪ್ಪ ವಿದ್ಯಾರ್ಹತೆ ಹೇಳ್ತಾರ? PUC ಸರ್, ಸೆಕೆಂಡ್ PUC, 12th ಪಾಸ್ ಆಗಿರ್ಬೇಕು. ಆದ್ರೆ PhD ಮಾಡಿರೋರು, MSC ಮಾಡಿರೋರು, LLB ಮಾಡಿರೋರು, ಇಂಜಿನಿಯರಿಂಗ್ ಮಾಡಿರೋರು ಇವತ್ತು ಕಾನ್ಸ್ಟೇಬಲ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ನಿರುದ್ಯೋಗ ಯಾವ ರೀತಿಯಲ್ಲಿದೆ? ಹಾಗಾಗಿ ನಿರುದ್ಯೋಗ ನಿವಾರಣೆಗಾಗಿ, ಮನುಷ್ಯ ಗೌರವ ಘನತೆಯಿಂದ ಬದುಕೋದಿಕ್ಕಾಗಿ, ಅಂತ ವಾತಾವರಣಕ್ಕಾಗಿ KRS ಪಕ್ಷವನ್ನು ಬೆಂಬಲಿಸಿ. ಕೈಯಲ್ಲಿದೆ ಮಿಕ್ಕ ಎಲ್ಲಾ ಜನರು, ಎಲ್ಲಾ ಪಕ್ಷಗಳ ಕಾರ್ಯಕರ್ತರು, ಸಾರ್ವಜನಿಕರು, ಮತದಾರರು ಸೇರಿ ಆ 400-500 ಕುಟುಂಬಗಳಿಗೆ ಜೈ ಅಂತ ತಲೆ ಮೇಲೆ ಚಪ್ಪಡಿ ಹೇಳ್ಕೊಳ್ತಾ ಇದ್ದಾವೆ. ಹಾಗಾಗಿ ಇದನ್ನೆಲ್ಲ ಬದಲಾಯಿಸಿ
ನಿಮ್ಮ ಮಕ್ಕಳಿಗಾಗಿ ಒಂದು ಗೌರವ ಘನತೆಯ ವಾತಾವರಣವನ್ನು ಸಮಾಜವನ್ನು ನಿರ್ಮಾಣ ಮಾಡಿ ಅದಕ್ಕಾಗಿ ನಿಮ್ಮದೇ ಆಗಿರುವಂತಹ ನಿಮ್ಮ ಮಾಲೀಕತ್ವದ ನಿಮ್ಮ ದೇಣಿಗೆಯಲ್ಲಿ ನಿಮ್ಮ ಸಹಭಾಗಿತ್ವದಲ್ಲಿ ನಿಮ್ಮಂತಹ ಸಾಮಾನ್ಯ ಜನರ ಮುಖಂಡತ್ವದಲ್ಲಿ ನಡೀತಾ ಇರುವಂತಹ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಬನ್ನಿ. ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತಿಗೆ ಜಿಲ್ಲಾ ಪಂಚಾಯತಿಗೆ ನಗರ ಸಭೆಗೆ ಎಂಎಲ್ಎಗೆ ನೋಡಿ ಈ ಹುಡುಗ ಆರ್ ಟಿ ಓದವರು ರೋಫರ್ಗಳು ಹಲ್ಕಾಗಳು ಪೊಲೀಸರು ಸಮ್ಮುಖದಲ್ಲಿ ಒದ್ರು ಒದ್ರಲ್ಲ ಒದ್ರು ಈ ಯುವಕರನ್ನ ನಾವು ಮಾಲೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿದ್ವಿ. ಅದೇ ರೀತಿಯಲ್ಲಿ ಪಾಲು ಇಲ್ಲಿ ಯಾವುದಕ್ಕೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಇಂಗಾರಪ್ಪ ಮಾಡ್ತೀನಿ, ಮುಳುಬಾಗಿಲಿಗೆ ಆನಂದ್, ಹೀಗೆ ಶ್ರೀನಿವಾಸ್ಪುರಕ್ಕೆ ಹೀಗೆ ಸಾಮಾನ್ಯ ಕುಟುಂಬದಿಂದ ಬಂದಿರುವಂತ ಅವರು ಮೋಸಕ್ಕೆ ಅನ್ಯಾಯಕ್ಕೆ ದಪ್ಪಾಳಿಕೆಗೆ ಯಾವುದಕ್ಕೂ ಅಂಜದೆ ಚುನಾವಣೆಗೆ ನಿಂತರು. ಚಂದ್ರ ಹತ್ರ ಧೈರ್ಯವಾಗಿ ಹೋದ್ರು, ಕೈ ಮುಗಿದು ಕಾಲು ಬಿದ್ದು ದುಡ್ಡು ಕೊಟ್ಟು ಹಲ್ಕಾ ಕೆಲಸ ಮಾಡಲಿಲ್ಲ, ಗೌರವದಿಂದ ಘನತೆಯಿಂದ ನಡ್ಕೊಂಡ್ರು. ಇವತ್ತು ಇವರು ಯಾವುದೇ ತಹಸೀಲ್ದಾರ್ ಕಚೇರಿಗೆ ಹೋಗ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ ಕೆಆರ್ಎಸ್ ಪಕ್ಷದವರು ಅಂದ್ರೆ ಒಂದು ಗೌರವ ಕೊಡ್ತಾರೆ. ಯಾವತ್ತು ನಾವು ಪೊಲೀಸರಿಗೆ ನಾನು ಸೇರಿದಂತೆ ನಮ್ಮ ಪಕ್ಷದ ಯಾರೊಬ್ರು ಸಾರಿ ನಾವನ್ನ ಒಬ್ಬ ಲೋಫರ್ ಹಲ್ಕಾ ನನ್ನ ಫ್ರೆಂಡು ರೇಪ್ ಮಾಡ್ಬಿಟ್ಟಿದ್ದಾನೆ ಕಳ್ತನ ಮಾಡ್ಬಿಟ್ಟಿದ್ದಾನೆ ದಯವಿಟ್ಟು ಬಿಡಿಸ್ಕೊಡಿ ಅಂತ ಯಾವ ಲೋಫರ್ ಕೆಲಸವನ್ನು ನಮ್ಮ ಪಕ್ಷದವ್ರು ಮಾಡಿಲ್ಲ. ಇವತ್ತಿನ ತನಕ ಯಾರಿಗೂ ನಾವು ಪೊಲೀಸರಿಗೆ ನಮ್ಮವ್ರು ಯಾರೋ ಬಂದಿದ್ದಾರೆ ದಯವಿಟ್ಟು ಬಿಡಿಸ್ಕೊಡಿ ಸರ್ ಅಂತ ಕೇಳೇ ಇಲ್ಲ. ನ್ಯಾಯ ಏನಿದೆಯೋ ಕಾನೂನು ಏನಿದೆಯೋ ಅದು ಮಾಡಿ, ಯಾರೇ ಬರಲಿ ಯಾರೇ ಇರಲಿ ಕಾನೂನು ಪ್ರಕಾರ ನಡ್ಕೊಳ್ಳಿ ಅಂತ. ಇವತ್ತಿನ ಎಂಎಲ್ಎಗಳು ಅವನವರೊಬ್ಬ ಹಲ್ಕಟ್ ಎಂಎಲ್ಎ ಒಬ್ಬ ಇದನ್ನೆಲ್ಲ ಎಲ್ಲೋ ಬಸವಣ್ಣನ ಕಲ್ಯಾಣದಲ್ಲಿ ಯಾರೋ ಊರಿನವ್ರು ಹೋಗಿ 10,000 ಲಂಚ ಕೇಳ್ತಾ ಇದ್ದಾನೆ ಸರ್ ಅಂದ್ರೆ ಅವನು ಅಯೋಗ್ಯ ಅಂತ ಏನ್ ಹೇಳ್ತಾನೆ ಅವನ ಎಂಎಲ್ಎ? ಅವನ ಆಫೀಸರ್ ಫೋನ್ ಮಾಡಿ ಹೇಳ್ತಾನೆ, ಏ ಇವ್ರು ನಮ್ಮವ್ರು ಕಣಪ್ಪ 5,000 ಮಾಡ್ಕೊಡು. ತಲ್ಲಾರಿ ತಲೆ ಹಿಡುಕ ತಲೆ ಹಿಡುಕ ತಲೆ ಹಿಡುಕ ಅಂದ್ರೆ ಗೊತ್ತಲ್ಲ ಹೆಣ್ಮಕ್ಳು ಪಾಪ ಯಾವುದೋ ಕಷ್ಟದಲ್ಲಿರುವಂತ ಹೆಣ್ಮಕ್ಳು ಏನೋ ವೇಷಾವಾಟಿಕೆ ಮಾಡುವಂತ ಸ್ಥಿತಿಲಿ ಇದ್ರೆ ಅವ್ರಿಗೆ ಗಿರಾಕಿಗಳು ಹುಡ್ಕೊಳ್ಳೋ ಅಂತ ಹಲ್ಕಟ್ಟೆ ಎಂಎಲ್ಎಗಳು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಆ ಹಲ್ಕಟ್ಟೆ ಜನರನ್ನ ನಾವು ಬೆಂಬಲಿಸ್ಬೇಕಾ? ರಾಜ್ಯ ಜನತೆ ಒಬ್ಬ ಎಂಎಲ್ಎ ನ್ಯಾಯವಾಗಿರೋನಾಗಿದ್ರೆ ಯಾವನ ಅವನು ಹೇಳಿದ್ದು ನಡೆ ನಾನು ಬರ್ತೀನಿ ಅಂತ ಹೇಳಿ ಹೋಗಿ ಅವನನ್ನ ಎಳ್ಕೊಂಡು ಬಂದು ಬೇಕಾದ ಸಾಧ್ಯ ಆಗಿದ್ರೆ ಎಸಿಬಿಗೋ ಲೋಕಾಯುಕ್ತಕ್ಕೋ ಕೊಡ್ತಾ ಇದ್ದ. ಜನಕ್ಕೆ ಗೊತ್ತಿರಲಿ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಜನಕ್ಕೆ ಇಷ್ಟು ಧೈರ್ಯ ಕೊಡ್ಲಿಲ್ಲ ಅಂದಿದ್ರೆ ಜನರ ಆಕ್ರೋಶ ಕಟ್ಟೆ ಹೊಡೆದು ಲಂಚ ಕೇಳುವಂತ ಪ್ರತಿಯೊಬ್ಬ ಸರ್ಕಾರಿ ನೌಕರರನ್ನ ಕಾಲಲ್ಲಿ ಚಪ್ಪಲಿ ತಗೊಂಡು ಬರುತ್ತಾ ಇರ್ತಿದ್ರು ಕರ್ನಾಟಕದಲ್ಲಿ. ನಾವು ಇವತ್ತು ಧೈರ್ಯ ಕೊಟ್ಟಿದೀವಿ, ಮಾಡಬೇಡಿ ಹಾಗೆ, ಹೋಗಿ ಫೋನ್ ತಗೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ, ಮಾತಾಡಿ ಕೆಆರ್ಎಸ್ ಪಕ್ಷ ಅಂತ ಹೇಳಿ ನಿಮ್ಗೆ ಕೆಲಸ ಆಗುತ್ತೆ ಅಂತ. ಅದರಿಂದ ಇವತ್ತು ಜನ ಒಂದು ಧೈರ್ಯದಿಂದ ಇದ್ದಾರೆ.